समाजी कारकुन उमेश के ने कहा है कि वादगिरी तालुका इंतजामिया ने मानी टेना अमावस्या पर किए गए एहतजाज इंतपा पर नीम दिल जवाब दिया है और अगर हाल गिरागंड गोवर्ती पंचायत के दायरे अख्तियार में मुकाम का मुआयना किया गया तो यादगिरी तालुका पंचायत की तरफ से कोई जवाब नहीं मिला। उन्होंने इस सिलसिले में जाय वकूफ का दौरा करने वाले ईओ के सामने बयान देते हुए कहा है कि गुडेहाला के 3 पंचायत तरक्याती अफसरान ने पहले ही वाडेगिरा तालुका के हलगिरा गांव पंचायत के दायरे अख्तियार में और यादगिरी तालुका के गंडोगुर्ती और मंडला गांव पंचायत के दायरे अख्तियार में टोकापुरा की सरकारी जमीन को ले लिया है। यादगिरी जिला जनता गुडेगिर तालुक यादगिरी तालुक विविध कामगारी सरकारी जगह नोटिस कोट्टिल्लंतकंतद्दु वारदिंदे जिला आडळित विरुद्ध प्रतिभटने एच्चरिके नीडिदेवु मोन्नेत्तिनगळन्नु जिला आडळित मुंदिट्टु प्रतिभटने माडबेकंत एच्चरिके नीडिदाग एच्चेत्तुकोंडु तालूक आडळित एनंद्रे वडिगेरे तालूक आडळित इवत्तु टोकापुर मत्तु गोडेळ ग्रामक्के भेटि नीडित्तु ಅಲ್ಲಿ ಏನದಂದ್ರೆ ಅವ್ರು ಟೋಕಾಪುರ ಗ್ರಾಮಕ್ಕೆ ವ್ಯಾಪ್ತಿ ಬರ್ತಾ ಗುಂಡುಗುರ್ತಿ ಪೀಡೆ ಅವರು ದಿವ್ಯ ನಿರ್ಲಕ್ಷ್ಯ ಅವ್ರಿಗೆ ಏನದಂದ್ರೆ ಅಮಾನತು ಮಾಡ್ಬೇಕಂತಕ್ಕಂಥದ್ದು ಪಟ್ಟು ಹಿಡಿಲಾಯಿತು. ಇವರು ಸ್ಪಂದಿಸಿ ಅವರನ್ನು ಹೆಚ್ಚಿನ ಮಾಯ ಇದಕ್ಕಾಗಿ ಜಿಲ್ಲಾಡಳಿತಕ್ಕೆ ಬರೆದಾಗಿ ಹೇಳಿದರು. ಅಲ್ಲಿಂದ ಮತ್ತೆ ಗೋಡೆಳಕ್ಕೆ ಬಂದಾಗ ಗೋಡೆಳದಲ್ಲಿ ಕೂಡ ಇಲ್ಲಿವರೆಗೆ ಏನದಂದ್ರೆ ಗಬ್ಬೆದ್ದು ನಾರ್ತಿರ್ತಕ್ಕಂಥ ನೀರಿನಲ್ಲಿ ನಡೆದಾಡ್ತಾ ಅದೇ ದೇವಸ್ಥಾನಕ್ಕೆ ಅದೇ ನೀರಿನಲ್ಲಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿವರೆಗೆ ಯಾರು ಎಚ್ಚೆತ್ತುಕೊಂಡಿರೋ ಅಧಿಕಾರಿಗಳು ಮಾಡಿಲ್ಲ. ಅದಕ್ಕೆ ಇವತ್ತು ಏನೋ ಚರಂಡಿ ನಿರ್ಮಾಣ ನಡೆದ ಇನ್ನು ಸಿಸಿ ರಸ್ತೆ ಆಗಿಲ್ಲ ಅರ್ಧಮರ್ಧ ಕಾಮಗಾರಿ ತಕ್ಷಣ ಅದು ಪೂರ್ತಿಗೊಳಿಸಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲವಲ್ಲ. ಇಲ್ಲಿ ತನಕ ಹೋರಾಟ ಆಗಿರ್ತಕ್ಕಂಥದ್ದು ನಮ್ಮದು ನಾಮಕ ವ್ಯವಸ್ಥೆ. ಇನ್ನು ಮ್ಯಾಗ ರೇಲಿ ಪಿಕ್ಚರ್ ಇಲ್ಲಿ ತನಕ ಶೂಟಿಂಗ್ ಆಗಿದೆ. ಇನ್ನು ಮುಂದೆ ಪಿಕ್ಚರ್ ಗೊತ್ತಾಗ್ತದೆ ಯಾರ್ಯಾರು ತಪ್ಪು ಮಾಡ್ಯಾರ. ಸರ್ಕಾರಿ ಗಾರಣ ಆಗಿರೋದು ಯಾಕೆ ನೋಟಿಸ್ ಕೊಟ್ಟಿಲ್ಲ, ಇದು ಸರ್ಕಾರಿ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅಂತಕ್ಕಂಥದ್ದು ಇನ್ನು ಮುಂದೆ ಗೊತ್ತಾಗ್ತದೆ. ಮುದ್ನಾಳದಲ್ಲಿ ಆಗಿರತಕ್ಕಂಥದ್ದು ಇನ್ನೂ ಯಾದಗಿರಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಆ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಅಲ್ಲಿ ಸರ್ಕಾರಿ ಜಾಗ ಆದಂಥ ಕೊಟ್ಟರು ಕೂಡ ತನಿಖಾ ಅಧಿಕಾರಿ ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿ ಅವರ ಗುಲಾಮರಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ. ಅದಕ್ಕೆ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾ ಪಂಚಾಯತ್ ಸಿಇಒರು ಅಲ್ಲಿ ಕೂಡ ಭೇಟಿ ನೀಡಬೇಕು. ನಮ್ಮ ಹೋರಾಟ ನಿರಂತರ ಇರ್ತೀವಿ. ಕಾಮಗಾರಿ ಮುಗಿಯತನ ತಪ್ಪಿಸ್ತಾಸ್ತ್ರ ಮ್ಯಾಗ ಕ್ರಮ ಆಗತ್ತನ ನಾವು ಬಿಡೋದಲ್ಲ. ಯಾವುದೇ ಕಾರಣಕ್ಕೆ ಅವ್ರನ್ನ ಇಂಜರಿ ಇದ್ದಲ್ಲಿ ಇವತ್ತು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ರೆ ಅವ್ರು ಮಾಡ್ತೀವಿ ಅಂದ್ರೆ ಟೋಕಾಪುರದಲ್ಲಿ ಕೂಡ ಮೂರು ದಿವಸದಲ್ಲಿ ಅವರು ಕಾಮಗಾರಿ ಚರಂಡಿ ಸಿಸಿ ರಸ್ತೆ ಮತ್ತು ಕಲವಟ್ಟು ಮಾಡೋದಾಗಿ ಭರವಸೆ ನೀಡ್ಯಾರ. ಅದು ಮಾಡಿದರೆ ಸರಿ, ಇದನ್ನು ಕೂಡ ಮಾಡಿದರೆ ಸರಿ, ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ನಿರಂತರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ಎಚ್ಚರಿಕೆ ನೀಡಿದ್ದೇನೆ. ಎಚ್ಚರಿಕೆ ಇನ್ನು ಮುಂದೆ ಕೂಡ ಹೋರಾಟ ರೇಲಿ ಇಡೀ ರಾಜ್ಯ ಜನ ಈ ಕಡೆ ತಿರುಗಿ ನೋಡ್ಬೇಕು ಏನೇನು ತಪ್ಪು ಮಾಡ್ಯಾರ ಅಂತಕ್ಕಂಥದ್ದು ಎಲ್ಲ ಅಪ್ಡೇಟ್ ದಾಖಲಾದ ಸಮೇತ ನಾನು ಇದ್ದೀನಿ. ಅದನ್ನು ಕೂಡ ಸಾರ್ವಜನಿಕರ ಗಮನಕ್ಕೆ ತರತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಸಾರ್ವಜನಿಕರ ಕೆಲಸ ಇದು, ಪ್ರತಿಯೊಬ್ಬರು ಅವರೇ ಮಾಡಬೇಕು. ನಾವು ಹೋರಾಟ ಮಾಡಿದ್ರು ಕೂಡ ಇವರು ಯಾರ ಒತ್ತಡಕ್ಕೆ ಮಣಿದು ಅವರ ಗುಲಾಮರಾಗಿರ್ತಕ್ಕಂಥದ್ದು ಇವರು ನಾಚಿಗೇಡಿನ ಸಂಗಾತಿ ಅಂತಕ್ಕಂಥದ್ದು ಇದೇ ತಂದ್ರಲ್ಲಿ ಹೆಸರು ನೀಡೋದಕ್ಕೆ ಇಷ್ಟಪಡ್ತೀನಿ.